ಸುದ್ದಿ ಭಾರತದೊಂದಿಗಿನ ಕಿರಿಕಿರಿ ನಡುವೆ ಕೆನಡಾದ ಪ್ರಧಾನಿ ಜಸ್ಟಿನ್ ಟ್ರೂಡೋಗೆ ಕೆಟ್ಟ ಸುದ್ದಿ ಬಂದಿದೆ ಮುಂದಿನ ಸಾರ್ವತ್ರಿಕ ಚುನಾವಣೆ ಸಂಬಂಧ ಕೆನಡಾದ ಮಾಧ್ಯಮಗಳು ನಡೆಸಿದ ಸಮೀಕ್ಷೆಯಲ್ಲಿ ಟ್ರೂಡೋ ಪ್ರಧಾನಿ ರೇಸ್ನಲ್ಲಿ ಹಿಂದುಳಿದಿದ್ದಾರೆ ಈ ಸಮೀಕ್ಷೆ ಪ್ರಕಾರ ಕೆನಡಿಯನರು ಮುಂದಿನ ಚುನಾವಣೆಯಲ್ಲಿ ಪ್ರಧಾನಿ ಮಂತ್ರಿ ಹುದ್ದೆಗೆ ಟ್ರೂಡೊ ಬದಲು ಪ್ರತಿಪಕ್ಷ ನಾಯಕ ಪಿಯರೆ ಪೊಲಿಯವರೇ ಮೇಲೆ ಹೆಚ್ಚಿನ ಒಲವು ಹೊಂದಿದ್ದಾರಂತೆ ಕೆನಡಾದಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಾರ್ವತ್ರಿಕ ಚುನಾವಣೆ ನಡೆಯಲಿದೆ ಅದಕ್ಕೂ ಮುನ್ನ ಬಂದಿರುವ ಈ ಸಮೀಕ್ಷೆ ಟ್ರೂಡೊ ಮತ್ತು ಅವರ ಲಿಬರಲ್ ಪಕ್ಷದ ಚಿಂತನೆಯನ್ನು ಹೆಚ್ಚಿಸಿದೆ ಐ ಬಿ ಎಸ್ಒ ನಡೆಸಿದ್ದ ಸಮೀಕ್ಷೆಯಲ್ಲಿ ಕೆನಡಿಯನರು ವಿರೋಧ ಪಕ್ಷದ ನಾಯಕ ಪಿ ಆರ್ ಎ ಪೊಲಿಯವರೇ ಅವರನ್ನು ಆಗಲಿ ಎಂದು ಬಯಸಿದ್ದಾರಂತೆ ಅವರ ಪರ ಮೂವತ್ತೊಂಬತ್ತು ಜನ ಓಟ್ ಮಾಡಿದ್ರೆ ಟ್ರೂಡೋ ಪರ ಕೇವಲ ಮೂವತ್ತು ಪರ್ಸೆಂಟ್ ಜನ ಮಾತ್ರ ಓಟನ್ನು ಮಾಡಿದ್ದಾರೆ ಹೀಗಾಗಿ ಚುನಾವಣೆ ಬರ್ತಿದೆ ಕೆನಡಾದಲ್ಲಿ ಕೂಡ ಮುಂದಿನ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಹೀಗಾಗಿ ಏನಾಗುತ್ತೆ ಖಲಿಸ್ತಾನದ ವಿಚಾರದಲ್ಲಿ ಭಾರತದ ವಿರುದ್ಧವೇ ಆರೋಪವನ್ನು ಮಾಡಿದಂಥ ಟ್ರೂಡೋಗೆ ಒಂದು ರೀತಿ ಸಮೀಕ್ಷೆ ಆತಂಕದ ಸುದ್ದಿ ಎಸ್ ವೀಕ್ಷಕರೇ ಇದು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ಧನ್ಯವಾದಗಳು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ